ಅಫಜಲ್ಪುರ ತಾಲೂಕಿನ ರೇವೂರ್ ಬಿ ಗ್ರಾಮದಲ್ಲಿ ಆರ್ವಿ ಪಾಟೀಲ್ ರೇವೂರ್ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ರಾಜೇಂದ್ರ ಪಾಟೀಲ್ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಆರೋಗ್ಯ ಶಿಬಿರವು ನೂರಾರು ಬಡ ಕುಟುಂಬಗಳಿಗೆ ಸಹಾಯವಾಗುತ್ತಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಆರ್ವಿ ಫೌಂಡೇಶನ್ ಸಂಸ್ಥಾಪಕ ರಾಜೇಂದ್ರ ಪಾಟೀಲ್ ಅವರು, ಬಡವರು ಕರೋನಾ ಮಹಾಮಾರಿಯಿಂದ ಆರ್ಥಿಕವಾಗಿ ತತ್ತರಿಸಿ ಹೋಗಿದ್ದಾರೆ. ಅದನ್ನ ಅರಿತು ನಮ್ಮ ಫೌಂಡೇಶನ್ ವತಿಯಿಂದ ನುರಿತ ವೈದ್ಯರನ್ನೊಳಗೊಂಡ ತಂಡದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಬಡವರ ಆರೋಗ್ಯವೇ ನನ್ನ ಭಾಗ್ಯ, ಅವರು ಸುಖವಾಗಿರುವುದು ನನಗೆ ಸಂತಸದ ಜೊತೆಗೆ ತೃಪ್ತಿಕರ ತರುತ್ತದೆ ಎಂದರು. ಅದೇ ರೀತಿಯಾಗಿ ಪ್ರತಿ ಹಳ್ಳಿಗಳಲ್ಲಿಯೂ ನಮ್ಮ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರಗಳನ್ನು ಮಾಡುತ್ತಾ ಬಂದಿದ್ದೇವೆ, ಮುಂದೆಯೂ ಮಾಡುತ್ತೇವೆ ಎಂದರು. ನಿಮ್ಮ ಶರೀರವನ್ನು ಸ್ವಚ್ಛ ಇಡಬೇಕು, ನಿಮ್ಮ ಆರೋಗ್ಯವನ್ನು ಕಾಪಾಡಬೇಕು. ಎರಡು ವರ್ಷ ಸುಮಾರು ತಾವು ನೋಡಿದಿರಿ ಕೋವಿಡ್ ಕಾಲದಲ್ಲಿ ಹೇಗೆ ನಾವು ಎಲ್ಲ ಒಂದು ಜೂಜಾಡಿದ್ವಿ ರೋಗದಿಂದ. ಸೊ ಮುಂದೇನು ಯಾವುದೇ ತರಹದ ರೋಗ ಬರಲಾರದಂತೆ ತಾವು ತಮ್ಮ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಎಂಬ ಕಳಕಳಿಯ ವಿನಂತಿ. ಇವತ್ತು ತಮಗೆ ಯಾವುದೇ ಆದ ಸ್ವಾಸ್ಥ್ಯ ರಿಲೇಟೆಡ್ ಸಮಸ್ಯೆ ಏನೇ ಇದ್ದರೂ ನಮ್ಮ ಹತ್ರ ಬರ್ರಿ. ಸುಮಾರು ಸ್ಪೆಷಲಿಸ್ಟ್ಗಳು ಬಂದಿವೆ. ನಾನು ಎಂ ಡಿ ಜನರಲ್ ಮೆಡಿಸಿನ್, ಪ್ರಸನ್ನ ಕಟ್ಟಿ ಸರ್ ಇದ್ದಾರೆ, ನಮ್ಮ ಮೆಡಿಸಿನ್ ಸರ್ ಇದ್ದಾರೆ, ನಮ್ಮ ಅಲ್ಲಮ್ ಸರ್ ಇದ್ದಾರೆ, ನಮ್ಮ ಚಂದ್ರಶೇಖರ್ ಭಾಸ್ಗಿ ಸರ್ ಇದ್ದಾರೆ ಅಲ್ಲಿ ಆರ್ಥೋಪೆಡಿಕ್. ಸೊ ಎಲ್ಲ ಸ್ಪೆಷಾಲಿಟಿಯ ಡಾಕ್ಟರ್ಗಳು ಬಂದಿವಿ. ತಮ್ದು ಯಾವುದೇ ಸಣ್ಣದಿರಲಿ ದೊಡ್ಡದಿರಲಿ ಯಾವುದೇ ತರಹದ ಸಮಸ್ಯೆ ಇರಲಿ, ಬಿನಾ ಆಲೋಚಕವಾಗಿ ನಮ್ಮ ಹತ್ರ ಹೇಳಿ ನಾವು ಇದ್ರ ಸಮಸ್ಯೆ ಕೊಡೋಕೆ ನಿಮ್ಮ ಹತ್ರ ನಿಂತೀವಿ. ಮತ್ತೆ ಇದೇ ತರಹದ ಮತ್ತೆ ರೆಫರಲ್ ಆಗ್ಬೇಕಿತ್ತಂದ್ರೆ ಕಂಪಲ್ಸರಿ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತೊಗೊಂಡು ಬರ್ರಿ, ನಾವು ಚೀಟಿ ಬರೆದು ಕೊಡ್ತೀವಿ. ಅವ್ರು ಯಾವ ಹಾಸ್ಪಿಟ್ಲ್ ಹೇಳ್ತಾರೆ ಮತ್ತು ಅಲ್ಲಿ ನಿಮ್ಗೆ ಉಚಿತವಾಗಿ ಚಿಕಿತ್ಸೆ ಆಗಂಗೆ ಮಾಡಿಕೊಡ್ತೀವಿ. ಏನು ಎಲ್ಲ ಜನ ಸ್ವಲ್ಪ ಶಾಂತಿಯಿಂದ ಆಲ್ರೆಡಿ ತಡ ಆಗ್ಯದ, ಅದರಿಂದ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ದೆ ಇದ್ರ ಫುಲ್ ಸದುಪಯೋಗ ತಗೋರಿ. ವಿಶ್ವರಾಜ್ ತಡಕಲ್ ನಮ್ಮ ಆತ್ಮೀಯರ ಗೆಳೆಯರು, ಅವ್ರ ತಂಡ ಬಂದಿದ್ದು, ಅದು ನಮ್ಮ ಊರಿಗೆ ಬಂದಿದ್ದು, ಸರ್ ಕರ್ಕೊಂಬಂದಿದ್ದು ನಮ್ದೆಲ್ಲ ಭಾಗ್ಯನೇ ಅನ್ಕೋತೀನಿ. ಅದರಿಂದ ಇದ್ರದೆಲ್ಲ ಫಾಯ್ದೆ ತಗೋರಿ. ಇದರಿಂದ ಏನೇ ಪ್ರಾಬ್ಲಮ್ ಬಂದ್ರೂ ಕಾರ್ಡ್ಸ್ ತೊಗೊಂಬರ್ರಿ, ನಾ ಮತ್ತೆ ಹೆಲ್ಪ್ ಮಾಡ್ತಿರೋದು.